नमस्कार मक्कळे, 9ने तरगतिय बहुपदोक्तिगळु पाठद अभ्यास 4.3 र मोदलने प्रश्नेगे उत्तरिसोण। प्रश्ने एनिदे नोडोण। ई केळगिनवुगळिंद x³ + 3x² + 3x + 1 अन्नु भागिसिदाग सिगुव शेषवन्न कंडुहिडियबेकु। अंद्रे इल्लि नावु शेषवन्न कंडुहिडियबेकु। इल्लि 4 भाजकगळन्नु कोट्टिद्दारे। ಇಲ್ಲಿ ನಾವು ಶೇಷ ಪ್ರಮೇಯವನ್ನು ಉಪಯೋಗಿಸಿ ಶೇಷವನ್ನು ಕಂಡುಹಿಡಿಯಬೇಕು। ಮೊದಲಿಗೆ ಶೇಷ ಪ್ರಮೇಯ ಅಂದ್ರೆ ಏನು ಅಂತ ನೋಡೋಣ। ಶೇಷ ಪ್ರಮೇಯ ಏನು ಹೇಳುತ್ತೆ ಅಂದ್ರೆ ಯಾವುದಾದರೂ ಒಂದು ಬೀಜೋಕ್ತಿ p of x ಅನ್ನು x - a ನಿಂದ ಭಾಗಿಸಿದಾಗ ಬರುವ ಶೇಷ ಯಾವುದಕ್ಕೆ ಸಮ ಇರುತ್ತೆ ಅಂದ್ರೆ p of a ಗೆ ಸಮವಾಗಿರುತ್ತೆ। ಅಂದ್ರೆ ಅವರು ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ x ನ ಜಾಗದಲ್ಲಿ ನಾವು a ಅನ್ನು ಬರೆದಾಗ ಬರುವ ಉತ್ತರಕ್ಕೆ ಸಮವಾಗಿರುತ್ತೆ। ಅಂದ್ರೆ p of x ಎನ್ನುವ ಬಹುಪದೋಕ್ತಿಯನ್ನು x - a ನಿಂದ ಭಾಗಿಸಿದಾಗ ಬರುವ ಶೇಷ p of a ಆಗಿರುತ್ತೆ। ಒಂದು ವೇಳೆ p of x ಎನ್ನುವ ಬಹುಪದೋಕ್ತಿಯನ್ನು x + a ನಿಂದ ಭಾಗಿಸಿದಾಗ ಬರುವ ಶೇಷವು p of - a ಗೆ ಸಮವಾಗಿರುತ್ತೆ। ಅಂದ್ರೆ ಇಲ್ಲಿ x ನ ಜಾಗದಲ್ಲಿ ನಾವು - a ತಗೋಬೇಕು। ಇಲ್ಲಿ ಯಾಕೆ + a ತಗೋಬೇಕು ಅಂದ್ರೆ ಇಲ್ಲಿ ಭಾಜಕವು x - a ಇದೆ। ಇಲ್ಲಿ x - a ಇದ್ದಾಗ ನಾವು x ನ ಬೆಲೆ + a ತಗೋಬೇಕು। + a x + a ಇದ್ದಾಗ ಇಲ್ಲಿ + a ಇದ್ದಾಗ x ನ ಬೆಲೆ ನಾವು - a ತಗೋಬೇಕು। ಇದು ಶೇಷ ಪ್ರಮೇಯ। ಈಗ ಶೇಷ ಪ್ರಮೇಯವನ್ನು ಉಪಯೋಗಿಸಿ ಇಲ್ಲಿ ನಾವು ಶೇಷವನ್ನು ಕಂಡುಹಿಡಿಯೋಣ। ಮೊದಲನೆಯದು x + a ಇದೆ ಅಂದ್ರೆ ಅವರು ಕೊಟ್ಟಿರುವ ಬಹುಪದೋಕ್ತಿಯನ್ನು p of x ಅಂತ ತಗೊಳ್ಳೋಣ। p of x equal to x³ + 3x² + 3x + 1। ಇಲ್ಲಿ ಭಾಜಕ ಏನು? ಭಾಜಕ x plus 1 ಅಂತ ಕೊಟ್ಟಿದ್ದಾರೆ। x plus 1 ನೋಡಿ, ನಾವು ಶೇಷ ಪ್ರಮೇಯ ಇದು x plus 1। ಶೇಷ ಪ್ರಮೇಯ ಏನು ತಗಂತೀವಿ? x plus a ಅನ್ನುವ ಭಾಜಕ ತಗಂತೀವಿ। ಇಲ್ಲಿ plus a ಇದ್ದಾಗ x ನ ಬೆಲೆ, ಇಲ್ಲಿ x ನ ಬೆಲೆಯನ್ನು ನಾವು minus a ಹಾಕೋತಿದ್ವಿ। ಹಾಗೆ ಇಲ್ಲಿ ಕೂಡ x plus 1 plus 1 ಇದ್ದಾಗ ಇಲ್ಲಿ x ನ ಬೆಲೆ ಏನು ತಗೋಬೇಕು? minus 1। ಅಂದ್ರೆ p of minus 1 ಅನ್ನು ಕಂಡುಹಿಡಿಯಬೇಕು। ಅಂದ್ರೆ x ನ ಬೆಲೆಯನ್ನು minus 1 ಹಾಕೋಬೇಕು। ಇಲ್ಲಿ x³ ಇದೆ ಅಂದ್ರೆ minus 1 ಕ್ಯೂಬ್ plus ಸಹಗುಣಕ 3। x² ಇದೆ ಅಂದ್ರೆ minus 1 ಸ್ಕ್ವೇರ್ ಮೂರನೇ ಪದ plus ಸಹಗುಣಕ 3। x ಅಂದ್ರೆ minus 1 ಉಳಿದಿತ್ತು plus 1। ಈಗ ಬ್ರಾಕೆಟ್ ಒಳಗಡೆ ಇರುವಂತ ಸಂಖ್ಯೆಗಳನ್ನು ಮೊದಲಿಗೆ ಗುಣಿಸ್ಕೊಳ್ಳೋಣ। ಮೊದಲಿಗೆ minus 1 ಕ್ಯೂಬ್ ಇದೆ ಅಂದ್ರೆ minus 1 ಕ್ಕೆ ಕ್ಯೂಬ್ ಇದೆ। minus 1 ಅನ್ನು 3 ಸಾರಿ ಗುಣಿಸಬೇಕು। minus 1 into minus 1 into minus 1 ಆಗ minus into minus plus plus into minus 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 ಆಗುತ್ತೆ। 1 1 ಲೇ 1 1 1 ಲೇ 1 ಅಂದ್ರೆ ಇದರ ಅರ್ಥ minus ಅನ್ನು ಕ್ಯೂಬ್ ಮಾಡಿದ್ರೆ minus ಚಿಹ್ನೆ ಬರುತ್ತೆ, 1 ಅನ್ನು ಕ್ಯೂಬ್ ಮಾಡಿದ್ರೆ 1 ಏ ಬರುತ್ತೆ। ಹಾಗಾಗಿ minus 1 ಕ್ಯೂಬ್ ಇದರ ಬೆಲೆ minus 1। ನಂತರ ಇಲ್ಲಿ ಕೂಡ ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಮಾಡ್ಕೋಬೇಕು। ಇಲ್ಲಿ minus 1 ಸ್ಕ್ವೇರ್ ಇದೆ ಅಂದ್ರೆ minus 1 ಸ್ಕ್ವೇರ್ ಇದೆ। ಸ್ಕ್ವೇರ್ ಇರೋದ್ರಿಂದ minus 1 ಅನ್ನು 2 ಸಾರಿ ಗುಣಿಸ್ಕೋಬೇಕು। ಆಗ minus into minus plus 1 1 ಲೇ 1 ಅಂದ್ರೆ ಇಲ್ಲಿ ಮೊದಲಿಗೆ ಸಹಗುಣಕ ಬರ್ಕೊಳ್ಳೋಣ plus 3। ಈ minus 1 ಅನ್ನು ಸ್ಕ್ವೇರ್ ಮಾಡಬೇಕು। ಮೈನಸ್ ಅನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, 1 ಅನ್ನು ಸ್ಕ್ವೇರ್ ಮಾಡಿದ್ರೆ 1 ಅಂದ್ರೆ ಪ್ಲಸ್ 1। ಈಗ ಇಲ್ಲಿ ಇದು ಮೈನಸ್ 1 ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 3 1 ಲೇ 3 ಉಳಿದಿತ್ತು ಪ್ಲಸ್ 1। ಇಲ್ಲಿ ಕೂಡ ಪ್ಲಸ್ 3 ಪ್ಲಸ್ 1 ಅನ್ನು ಗುಣಿಸ್ಕೊಳ್ಳೋಣ। ಇದು ಮೈನಸ್ 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 1 ಲೇ 3 ಉಳಿದಿತ್ತು ಮೈನಸ್ 1 ನಂತರ ಸಾರಿ ಮೈನಸ್ 3 ಪ್ಲಸ್ 1। ಇಲ್ಲಿ ಗಮನಿಸಿ ಇವೆರಡು ಮೈನಸ್ 1 ಪ್ಲಸ್ 3 ಕಳಿಬೇಕಾಗುತ್ತೆ, ಕಳೆದರೆ ಪ್ಲಸ್ 2 ಬರುತ್ತೆ। ಅದೇ ತರ
ಇವೆರಡು ಮೈನಸ್ ಮೂರು ಪ್ಲಸ್ ಒಂದು ಕಳೀಬೇಕು ಕಳೆದರೆ ಮೈನಸ್ ಎರಡು ಬರುತ್ತೆ ಪ್ಲಸ್ ಎರಡು ಮೈನಸ್ ಎರಡು ಕಳೆದಾಗ ಶೇಷ ಸೊನ್ನೆ ಅಂದರೆ ಪಿ ಆಫ್ ಮೈನಸ್ ಒಂದು ಈಕ್ವಲ್ ಟು ಝೀರೋ ಬಂತು ಹಾಗಾದರೆ ಇದನ್ನೇ ನಾವು ಶೇಷ ಅಂತ ಕರೀತೀವಿ ಇದು ಶೇಷ ಇಲ್ಲಿ ನೀವು ಗಮನಿಸಬಹುದು ಈ ಹಂತದಲ್ಲಿ ಈ ಸ್ಟೆಪ್ನಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಇಲ್ಲಿನೇ ನೇರವಾಗಿ ಕ್ಯಾನ್ಸಲ್ ಮಾಡ್ಬೋದು ಪ್ಲಸ್ ಮೂರು ಮೈನಸ್ ಮೂರು ಇವೆರಡು ಕಳೆದಾಗ ನೇರವಾಗಿ ಕ್ಯಾನ್ಸಲ್ ಮಾಡಿ ಶೇಷವನ್ನು ಝೀರೋ ಅಂತ ಬರ್ಕೋಬಹುದು ಈ ಥರ ನಾವು ಶೇಷ ಪ್ರಮೇಯವನ್ನು ಉಪಯೋಗಿಸಿ ಶೇಷವನ್ನು ಕಂಡುಹಿಡಿಯಬಹುದು ಇದು ಮೊದಲನೇ ಪ್ರಶ್ನೆ ಆಯಿತು ಈಗ ಎರಡನೇದು ತಗೊಳ್ಳೋಣ ಎರಡನೇದು ಏನು ಕೊಟ್ಟಿದ್ದಾರೆ ಭಾಜಕ ಎಕ್ಸ್ ಮೈನಸ್ ಅರ್ಧ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಪಿ ಆಫ್ ಎಕ್ಸ್ ಬೀಜೋಕ್ತಿ ಏನಿದೆ ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿರುವ ಭಾಜಕ ಎಕ್ಸ್ ಮೈನಸ್ ಅರ್ಧ ಅಂತಿದೆ ಇಲ್ಲಿ ನೋಡಿರಿ ಎಕ್ಸ್ ಮೈನಸ್ ಅರ್ಧ ಮೈನಸ್ ಅರ್ಧ ಇದ್ದರೆ ನಾವು ಎಕ್ಸಿನ ಬೆಲೆ ಪ್ಲಸ್ ಅರ್ಧ ಹಾಕ್ಕೋಬೇಕಂದ್ರೆ ಪಿ ಆಫ್ ಒಂದು ಬೈ ಎರಡು ಅಂದರೆ ಈಗ ಎಕ್ಸ್ ಇರುವ ಕಡೆ ನಾವು ಒಂದು ಬೈ ಎರಡನ್ನು ಹಾಕ್ಕೊಂಡೋಗೋಣ ಈಕ್ವಲ್ ಟು ಎಕ್ಸಿನ ಬೆಲೆ ಒಂದು ಬೈ ಎರಡು ಇದಕ್ಕೆ ಘಾತ ಮೂರು ಪ್ಲಸ್ ಇಲ್ಲಿ ಸಹಗುಣಕ ಮೂರು ಇದೆ ಎಕ್ಸಿನ ಬೆಲೆ ಒಂದು ಬೈ ಎರಡು ಘಾತ ಎರಡು ಒಂದು ಬೈ ಎರಡು ಘಾತ ಎರಡು ನಂತರ ಪ್ಲಸ್ ಇಲ್ಲಿ ಸಹಗುಣಕ ಮೂರು ಇದು ಎಕ್ಸಿನ ಬೆಲೆ ಒಂದು ಬೈ ಎರಡು ಉಳಿದಿತ್ತು ಪ್ಲಸ್ ಒಂದು ಈಗ ಮೊದಲಿಗೆ ಇವುಗಳನ್ನು ಕ್ಯೂಬ್ ಮಾಡ್ಕೊಳ್ಳೋಣ ಒಂದು ಬೈ ಎರಡನ್ನು ಕ್ಯೂಬ್ ಮಾಡಬೇಕು ಒಂದನ್ನು ಕ್ಯೂಬ್ ಮಾಡಿದರೆ ಅಂದರೆ ಒಂದನ್ನು ಮೂರು ಸಾರಿ ಗುಣಿಸಿದರೆ ಒಂದು ಬರುತ್ತೆ ಬೈ ಎರಡನ್ನು ಕ್ಯೂಬ್ ಮಾಡಿದರೆ ಅಂದರೆ ಎರಡನ್ನು ಮೂರು ಸಾರಿ ಗುಣಿಸಿದಾಗ ಎಂಟಾಗುತ್ತೆ ಎರಡ ಎರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಇದು ಒಂದು ಬೈ ಎಂಟಾಯಿತು ಇಲ್ಲಿ ಮೊದಲು ಸಹಗುಣಕ ಹಾಗೆ ಇಟ್ಕೊಂಡು ಇದನ್ನು ಗುಣಿಸ್ಕೋಬೇಕು ಅಂದರೆ ಇದನ್ನು ಸ್ಕ್ವಯರ್ ಮಾಡ್ಕೋಬೇಕು ಒಂದನ್ನು ಸ್ಕ್ವಯರ್ ಮಾಡಿದರೆ ಒಂದು ಎರಡನ್ನು ಸ್ಕ್ವಯರ್ ಮಾಡಿದರೆ ಎರಡೆರಡಲೆ ಎರಡನ್ನು ಎರಡು ಸಾರಿ ಗುಣಿಸಿದಾಗ ನಾಲ್ಕು ಅಂದರೆ ಒಂದು ಬೈ ಎರಡನ್ನು ಸ್ಕ್ವಯರ್ ಮಾಡಿದರೆ ಒಂದು ಬೈ ನಾಲ್ಕು ಬಂತು ಇಲ್ಲಿ ಪ್ಲಸ್ ಇಲ್ಲಿ ಬರೀ ಒಂದು ಬೈ ಎರಡಿದೆ ಮೂರ ಒಂದಲೆ ಮೂರು ಡಿವೈಡೆಡ್ ಬೈ ಎರಡು ಉಳಿದಿತ್ತು ಪ್ಲಸ್ ಒಂದು ಈಗ ಇಲ್ಲಿ ಇವೆರಡನ್ನು ಗುಣಿಸ್ಕೊಳ್ಳೋಣ ಮೂರ ಒಂದಲೆ ಮೂರು ಈಕ್ವಲ್ ಟು ಒಂದು ಬೈ ಎಂಟು ಪ್ಲಸ್ ಮೂರ ಒಂದಲೆ ಮೂರು ಬೈ ನಾಲ್ಕು ಪ್ಲಸ್ ಮೂರು ಬೈ ಎರಡು ಪ್ಲಸ್ ಒಂದು ಈ ಇಲ್ಲಿ ಏನು ಮಾಡಬೇಕು ಈ ನಾಲ್ಕು ಪದಗಳಲ್ಲಿ ಛೇದಗಳಿಗೆ ನಾವು ಲಾಸವನ್ನು ತೆಗಿಬೇಕು ಯಾಕಂದರೆ ಇವು ಭಿನ್ನ ರಾಶಿಗಳು ಇದ್ದಾವೆ ಹಾಗಾಗಿ ಛೇದಗಳಿಗೆ ಲಾಸವನ್ನು ತಕ್ಕೋಬೇಕು ಇಲ್ಲಿ ಎಂಟಿದೆ ಎಂಟು ಕಮ ಇದು ನಾಲ್ಕು ನಾಲ್ಕು ಕಮ ಇಲ್ಲಿರುವುದು ಎರಡು ಇಲ್ಲಿರುವ ಛೇದ ಒಂದು ಇವು ನಾಲ್ಕಕ್ಕೆ ಲಾಸವನ್ನು ತೆಗೆದಾಗ ಇಲ್ಲಿ ಎರಡರ ಮಕ್ಕಿ ಮೊದಲು ತಗೊಳ್ಳೋಣ ಎರಡ ನಾಲ್ಕಲೆ ಎಂಟು ಕಮ ಎರಡು ಎರಡಲೆ ನಾಲ್ಕು ಕಮ ಎರಡ ಒಂದಲೆ ಎರಡು ಒಂದನ್ನು ಹಾಗೆ ಬರ್ಕೊತೀವಿ ಈಗ ಮತ್ತೆ ಎರಡರ ಮಕ್ಕಿ ಎರಡು ಎರಡ ಎರಡಲೆ ನಾಲ್ಕು ಕಮ ಎರಡ ಒಂದಲೆ ಎರಡು ಕಮ ಒಂದನ್ನು ಹಾಗೆ ಬರೀತೀವಿ ನಂತರ ಎರಡರ ಮಕ್ಕಿ ಎರಡ ಒಂದಲೆ ಒಂದು 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 ಅಂದರೆ ಇಲ್ಲಿ ಲಾಸ ಏನು ಬಂತು ಎರಡೆರಡಲೆ ನಾಲ್ಕು ನಾಲ್ಕೆರಡಲೆ ಎಂಟು ಅಂದರೆ ನಮಗೆ ಲಾಸ ಈಕ್ವಲ್ ಟು ಎಂಟು ಅಂದರೆ ಈ ನಾಲ್ಕು ಪದಗಳಿಗೆ ಸಾಮಾನ್ಯ ಛೇದ ಎಂಟು ಯಾಕಂದರೆ ಲಾಸ ಎಂಟು ಬಂದಿದೆ ಈ ಇಲ್ಲಿ ಛೇದದಲ್ಲಿ ಎಂಟಿದೆ ಇಲ್ಲಿ ಕೂಡ ಲಾಸ ಎಂಟಿದೆ ಹಾಗಾದರೆ ಒಂದರಿಂದ ಗುಣಿಸಬೇಕು ಅಂದರೆ ಒಂದ ಒಂದಲೆ ಒಂದಾಯಿತು ಈ ಎರಡನೇ ಪದದಲ್ಲಿ ಛೇದ ನಾಲ್ಕಿದೆ ನಮಗೆ ಲಾಸ ಎಂಟು ಬಂದಿದೆ ಅಂದರೆ ಇದನ್ನು ಎರಡರಿಂದ ಗುಣಿಸ್ಕೋಬೇಕು ಯಾಕಂದರೆ ನಾಲ್ಕೆರಡಲೆ ಎಂಟು ಅಂದರೆ ಮೂರನ್ನು ಕೂಡ ಎರಡರಿಂದ ಗುಣಿಸಿದಾಗ ಮೂರೆರಡಲೆ ಆರಾಗುತ್ತೆ ಈಗ ಇಲ್ಲಿ ಮೂರನೇ ಪದದಲ್ಲಿ ಛೇದ ಎರಡಿದೆ ನಮಗೆ ಲಾಸ ಎಂಟು ಬಂದಿದೆ ಇದನ್ನು ನಾಲ್ಕರಿಂದ ಗುಣಿಸ್ಬೇಕು ಎರಡ ನಾಲ್ಕಲ್ಲಿ ಎಂಟಾಗುತ್ತೆ ಅಂದರೆ ಇದನ್ನು ನಾಲ್ಕರಿಂದ ಗುಣಿಸಿದರೆ ಮೂರ ನಾಲ್ಕಲ್ಲಿ ಹನ್ನೆರಡಾಗುತ್ತೆ ಇಲ್ಲಿ ಒಂದಿದೆ ಒಂದನ್ನು ಎಂಟರಿಂದ ಗುಣಿಸಿದಾಗ ಎಂಟು ಬರುತ್ತೆ ಅಂಶವನ್ನು ಕೂಡ ಎಂಟರಿಂದ ಗುಣಿಸಬೇಕು ಈಗ ಗುಣಿಸಿ ಬರ್ಕೊಳ್ಳೋಣ ಇದು ಎಂಟ ಒಂದಲೆ ಎಂಟು ಹಾಗಾಗಿ ಒಂದ ಒಂದಲೆ ಒಂದು ಮೊದಲನೇ ಪದ ಒಂದು ಪ್ಲಸ್
ಇದು ಎರಡ ನಾಲ್ಕಲೆ ಇಲ್ಲಿ ಎರಡ ಮೂರಲೆ ಆರ ಆಗುತ್ತೆ ಪ್ಲಸ್ ಇಲ್ಲಿ ನಾಲ್ಕರಿಂದ ಗುಣಿಸಿರ್ತೀವಿ ಯಾಕಂದ್ರೆ ಎರಡ ನಾಲ್ಕಲೆ ಎಂಟು ಬಂದಿದೆ ಹಾಗಾಗಿ ಇದನ್ನ ನಾಲ್ಕರಿಂದ ಗುಣಿಸಿದ್ರೆ ಮೂರು ನಾಲ್ಕಲೆ ಹನ್ನೆರಡು ಪ್ಲಸ್ ಇದನ್ನ ಎಂಟರಿಂದ ಗುಣಿಸಿರ್ತೀವಿ ಹಾಗಾಗಿ ಇದು ಒಂದು ಎಂಟಲೆ ಎಂಟು ಈಗ ಈಕ್ವಲ್ ಟು ಒಂದು ಆರು ಹನ್ನೆರಡು ಎಂಟು ಇವು ನಾಲ್ಕು ಪದಗಳನ್ನು ಕೂಡಿಸಿದಾಗ ನಮಗೆ ಇಪ್ಪತ್ತೇಳು ಬರುತ್ತೆ ಡಿವೈಡೆಡ್ ಬೈ ಎಂಟು ಇವೆರಡು ಭಾಗ ಆಗೋದಿಲ್ಲ ಇದನ್ನು ಹಾಗೆ ಇಟ್ಕೋಬೇಕು ಅಂದರೆ ಪಿ ಆಫ್ ಒಂದು ಬೈ ಎರಡು ಎಷ್ಟು ಬಂತು ಇಪ್ಪತ್ತೇಳು ಬೈ ಎಂಟು ಇದೇ ನಮಗೆ ಬೇಕಾಗಿರುವಂಥ ಶೇಷ ಅಂದರೆ ಈ ಕೊಟ್ಟಿರುವ ಬೀಜೋಕ್ತಿಯನ್ನು ಎಕ್ಸ್ ಮೈನಸ್ ಒಂದು ಬೈ ಎರಡರಿಂದ ಭಾಗಿಸಿದಾಗ ಬರುವ ಶೇಷ ಇಪ್ಪತ್ತೇಳು ಬೈ ಎಂಟಾಗಿರುತ್ತೆ ಈಗ ಅದೇ ಥರ ಮೂರನೇ ಪ್ರಶ್ನೆ ನೋಡೋಣ ಮೂರನೇದೇನಿದೆ ಮೂರನೇದು ಶೇ ಭಾಜಕ ಎಕ್ಸ್ ಇದೆ ಪಿ ಆಫ್ ಎಕ್ಸ್ ಅವರು ಕೊಟ್ಟಿರುವ ಬಹುಪದೋಕ್ತಿ ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿರುವ ಭಾಜಕ ಇಲ್ಲಿರುವ ಭಾಜಕ ಎಕ್ಸ್ ಅಂತ ಇದೆ ಹೌದಾ ನಾವು ಎಕ್ಸ್ ಪ್ಲಸ್ ಎಕ್ಸನ್ನು ಎಕ್ಸ್ ಪ್ಲಸ್ ಝೀರೋ ಎಕ್ಸನ್ನು ಎಕ್ಸ್ ಪ್ಲಸ್ ಝೀರೋ ಅಂತ ಹಾಕ್ಕೋಬೋದು ಈಗ ನೋಡಿರಿ ಪ್ಲಸ್ ಝೀರೋ ಇದೆ ಪ್ಲಸ್ ಝೀರೋ ಇದ್ದರೆ ಇಲ್ಲಿ ಎಕ್ಸಿನ ಬೆಲೆ ಏನು ತಗೋಬೇಕು ಮೈನಸ್ ಝೀರೋ ಅಂದರೆ ಪಿ ಆಫ್ ಮೈನಸ್ ಝೀರೋ ಆದರೆ ಸೊನ್ನೆಗೆ ಯಾವುದೇ ಚಿಹ್ನೆ ಇರೋದಿಲ್ಲ ಆದ ಕಾರಣ ನಾವಿಲ್ಲಿ ಯಾವ ಚಿಹ್ನೆನೂ ಹಾಕೋದು ಬೇಡ ಯಾಕಂದರೆ ಸೊನ್ನೆಗೆ ಯಾವ ಚಿಹ್ನೆನೂ ಇರೋದಿಲ್ಲ ಈಗ ಎಕ್ಸಿನ ಜಾಗದಲ್ಲಿ ಎಕ್ಸಿನ ಬೆಲೆ ಸೊನ್ನೆ ಕ್ಯೂಬ್ ಪ್ಲಸ್ ಮೂರು ಎಕ್ಸಿನ ಬೆಲೆ ಸೊನ್ನೆ ಇದಕ್ಕೆ ಸ್ಕ್ವಯರ್ ಪ್ಲಸ್ ಸಹಗುಣಕ ಮೂರು ಎಕ್ಸಿನ ಬೆಲೆ ಸೊನ್ನೆ ಉಳಿದಿದ್ದು ಪ್ಲಸ್ ಒಂದು ಈಗ ಇವೆಲ್ಲವುಗಳನ್ನು ಗುಣಿಸ್ಕೊಳ್ಳೋಣ ಸೊನ್ನೆಯನ್ನು ಕ್ಯೂಬ್ ಮಾಡಿದರೆ ಸೊನ್ನೆ ಪ್ಲಸ್ ಸಹಗುಣಕ ಮೂರು ಸೊನ್ನೆಯನ್ನು ಸ್ಕ್ವಯರ್ ಮಾಡಿದರೂ ಕೂಡ ಸೊನ್ನೆನೆ ಪ್ಲಸ್ ಮೂರು ಸೊನ್ನೆಲೆ ಸೊನ್ನೆ ಪ್ಲಸ್ ಒಂದು ಇಲ್ಲಿ ಕೂಡ ಮೂರ ಸೊನ್ನೆಲೆ ಸೊನ್ನೆ ಆಗುತ್ತೆ ಸೊನ್ನೆ ಪ್ಲಸ್ ಇದು ಕೂಡ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಒಂದು ನೋಡಿರಿ ಇವು ನಾಲ್ಕನ್ನು ಕೂಡಿಸಿದ್ರೆ ಒಂದು ಬರುತ್ತಲ್ಲ ಹಾಗಾದರೆ ಪಿ ಆಫ್ ಸೊನ್ನೆ ಏನು ಬಂತು ನಮಗೆ ಒಂದು ಅಂದರೆ ಇಲ್ಲಿ ಶೇಷ ಒಂದು ಬಂತು ಶೇಷ ಒಂದು ಅಂದರೆ ಕೊಟ್ಟಿರುವ ಬೀಜೋಕ್ತಿಯನ್ನು ಎಕ್ಸಿನಿಂದ ಭಾಗಿಸಿದಾಗ ಬರುವ ಶೇಷ ಒಂದಾಗಿರುತ್ತೆ ಈಗ ನಾಲ್ಕನೇದು ಇದು ಮೂರನೇ ಪ್ರಶ್ನೆ ಈಗ ನಾಲ್ಕನೇದು ತಗೊಳ್ಳೋಣ ನಾಲ್ಕನೇದು ಕೊಟ್ಟಿರುವ ಬೀಜೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಲ್ಲಿರುವ ಭಾಜಕ ಭಾಜಕ ಎಕ್ಸ್ ಪ್ಲಸ್ ಪೈ ಅಂತ ಕೊಟ್ಟಿದ್ದಾರೆ ನೋಡಿರಿ ಪ್ಲಸ್ ಪೈ ಇದೆ ಪ್ಲಸ್ ಪೈ ಇದ್ದಾಗ ನಾವು ಎಕ್ಸಿನ ಬೆಲೆ ಮೈನಸ್ ಪೈ ಹಾಕ್ಕೋಬೇಕಂದ್ರೆ ಬೀಜೋಕ್ತಿಯಲ್ಲಿ ಎಕ್ಸಿನ ಬೆಲೆಯನ್ನು ಮೈನಸ್ ಪೈ ಹಾಕ್ಕೋಬೇಕು ಪಿ ಆಫ್ ಮೈನಸ್ ಪೈ ಈಕ್ವಲ್ ಟು ಎಕ್ಸಿನ ಬೆಲೆ ಮೈನಸ್ ಪೈ ಕ್ಯೂ ನಂತರ ಪ್ಲಸ್ ಸಹಗುಣಕ ಮೂರು ಎಕ್ಸಿನ ಬೆಲೆ ಮೈನಸ್ ಪೈ ಅದಕ್ಕೆ ಸ್ಕ್ವಯರ್ ಮೈನಸ್ ಪೈ ಸ್ಕ್ವಯರ್ ನಂತರ ಪ್ಲಸ್ ಸಹಗುಣಕ ಮೂರು ಎಕ್ಸಿನ ಬೆಲೆ ಮೈನಸ್ ಪೈ ನಾಲ್ಕನೇ ಪದ ಪ್ಲಸ್ ಒಂದು ಈಗ ಇಲ್ಲಿ ಮೈನಸ್ಸನ್ನು ಕ್ಯೂಬ್ ಮಾಡಿದರೆ ಅಂದರೆ ಮೈನಸ್ಸನ್ನು ಮೂರು ಸಾರಿ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಮೈನಸ್ಸನ್ನು ಮೂರು ಸಾರಿ ಗುಣಿಸಿದಾಗ ಮೈನಸ್ ಹಾಗೆ ಇರುತ್ತೆ ಪೈಯನ್ನು ಮೂರು ಸಾರಿ ಗುಣಿಸಿದರೆ ಪೈ ಕ್ಯೂ ಪ್ಲಸ್ ಇದು ಮೂರು ಮೈನಸ್ಸನ್ನು ಸ್ಕ್ವಯರ್ ಮಾಡಿದರೆ ಪ್ಲಸ್ ಆಗುತ್ತೆ ಯಾಕಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ಸನ್ನು ಎರಡು ಸಾರಿ ಗುಣಿಸಿದರೆ ಪ್ಲಸ್ಸೇ ಇರುತ್ತೆ ಮೈನಸ್ಸನ್ನು ಮೂರು ಸಾರಿ ಗುಣಿಸಿದರೆ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆದರೆ ಮೈನಸ್ಸನ್ನು ಎರಡು ಸಾರಿ ಗುಣಿಸಿದರೆ ಅದು ಪ್ಲಸ್ ಆಗುತ್ತೆ ಹಾಗಾಗಿ ಇದು ಪ್ಲಸ್ ಪೈ ಸ್ಕ್ವಯರ್ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಪೈ ಉಳಿದಿದ್ದು ಪ್ಲಸ್ ಒಂದು ಇದನ್ನು ಹೀಗೆ ಇಟ್ಕೋಬೇಕು ಇದೇ ನಮಗೆ ಬೇಕಾಗಿರುವ ಶೇಷ ಮೈನಸ್ ಪೈ ಇದನ್ನೇ ನಾವೇನಂತ ಹೇಳ್ಬೋದು
ಶೇಷ ಅಂತ ಹೇಳಬಹುದು. ಒಂದು ವೇಳೆ ಅವರು ಪೈನ ಬೆಲೆ ಕೊಟ್ಟಿದ್ರೆ 22/7 ಅಂತ ಅದನ್ನ ಹಾಕೊಂಡು ನಾವು ಇನ್ನು ಮುಂದೆ ಲೆಕ್ಕಾಚಾರವನ್ನ ಮಾಡಬೇಕು. ಆದರೆ ಇಲ್ಲಿ ಏನು ಪೈನ ಬೆಲೆ ಕೊಟ್ಟಿಲ್ಲಲ್ಲ ಇದನ್ನೇ ಶೇಷ ಅಂತ ಇಟ್ಕೊಳ್ಳೋಣ. ಅಂದ್ರೆ ಇದಿಷ್ಟು ಶೇಷ. ಈಗ ಕೊನೆಯದು 5ನೇ ಪ್ರಶ್ನೆಯನ್ನ ನೋಡೋಣ. 5ನೇದು ಅವರು ಕೊಟ್ಟಿರುವ ಬಹುಪದೋಕ್ತಿ p(x)(x³+3x²+3x+1). भाजक ಯಾವ ತಗೋಬೇಕು? भाजक ಈಕ್ವಲ್ ಟು 5+2x. ಇಲ್ಲಿ ನೋಡಿ भाजक ಸ್ವಲ್ಪ ಬೇರೆ ತರ ಇದೆ. ನಾವು भाजकವನ್ನ ಮೊದಲು ಚರಾಕ್ಷರದ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಮೊದಲಿಗೆ 2x ಆಮೇಲೆ 5 ಅಂತ ಬರ್ಕೋಬೇಕು. ಶೇಷ ಪ್ರಮೇಯವನ್ನು ಉಪಯೋಗಿಸಬೇಕಾದರೆ ಯಾವಾಗಲೂ x ನ ಸಹಗುಣಕ 1 ಆಗಿರಬೇಕು. ಇಲ್ಲಿ ಸಹಗುಣಕ 1 ಆಗಬೇಕಂದ್ರೆ ಏನು ಮಾಡೋಣ? ಈ ಎರಡು ಪದಗಳನ್ನು 2 ರಿಂದ ಭಾಗಿಸೋಣ. ಯಾಕೆ 2 ಅಂದ್ರೆ ಇಲ್ಲಿ x ನ ಸಹಗುಣಕ 2 ಇದೆ. ಹಾಗಾಗಿ ಈ 2 ಹೋಗಬೇಕಂದ್ರೆ 2 ರಿಂದ ಭಾಗಿಸ್ಕೊಳ್ಳೋಣ. ಆಗ ಏನಾಗುತ್ತೆ ನಮಗೆ? x 2 ಭಾಗವಾಗಿ ಬರಿ x ಉಳಿಯುತ್ತೆ. ಪ್ಲಸ್ ಇಲ್ಲಿ 5/2. ಈಗ ನೋಡಿ ಏನಾಯ್ತು? x+5/2 ಆಯ್ತು. ಈಗ ನಮಗೆ ಇದು x+a ರೂಪದಲ್ಲಿ ಇದೆ. x+a ರೂಪದಲ್ಲಿ ಇದೆ. ಇಲ್ಲಿ ಕೊಟ್ಟಿರುವ ಭಾಜಕ x+a ರೂಪದಲ್ಲಿ ಇರಲಿಲ್ಲ. ಇದನ್ನ ನಾವು ಮೊದಲಿಗೆ x+a ರೂಪದಲ್ಲಿ ಬರ್ಕೋಬೇಕು. ಈಗ ಇಲ್ಲಿ +5/2 ಇದೆ ಅಂದ್ರೆ ನಾವು ಎಕ್ಸಿನ ಬೆಲೆ -5/2 ಹಾಕೋಬೇಕು. ಈಗ ಅವರು ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಎಕ್ಸಿನ ಬೆಲೆ ಇಲ್ಲಿ +5/2 ಇರೋದ್ರಿಂದ -5/2 = ಇದು x³. ಎಕ್ಸಿನ ಬೆಲೆ -5/2³ ನಂತರ ಪ್ಲಸ್ ಸಹಗುಣಕ 3. ಎಕ್ಸಿನ ಬೆಲೆ -5/2 ಇದಕ್ಕೆ ಸ್ಕ್ವೇರ್ ನಂತರ ಪ್ಲಸ್ 3 ಸಹಗುಣಕ x ನ ಬೆಲೆ -5/2. ಓಕೆ, ಇಲ್ಲಿ 4ನೇ ಪದ ಪ್ಲಸ್ 1 ಇದೆ. ಈಗ ಇಲ್ಲಿ ಗುಣಿಸ್ಕೊಳ್ಳೋಣ. ಮೈನಸ್ ಅನ್ನು ಕ್ಯೂಬ್ ಮಾಡಿದ್ರೆ ಇಲ್ಲಿ ಹೇಳಿದ್ನಲ್ಲ -(-) ಪ್ಲಸ್ +(-). ಮೈನಸ್ ಅನ್ನು ಕ್ಯೂಬ್ ಮಾಡಿದಾಗ ಮೈನಸ್ ಹಾಗೆ ಇರುತ್ತೆ. 5ನ್ನ ಕ್ಯೂಬ್ ಮಾಡಿದ್ರೆ 5ನ್ನ 3 ಸಾರಿ ಗುಣಿಸಿದಾಗ ಅಂದ್ರೆ 3 ಸಾರಿ 5 5 25 25 5 ಅಲ್ಲಿ 125 ಅಂದ್ರೆ 5ನ್ನ 3 ಸಾರಿ ಗುಣಿಸಿದ್ರೆ 125. 2ನ್ನ 3 ಸಾರಿ ಗುಣಿಸಿದಾಗ 2 2 ಅಲ್ಲಿ 4 4 2 ಅಲ್ಲಿ 8 ಇದು 8 ಆಗುತ್ತೆ. ಇಲ್ಲಿ ಮೊದಲಿಗೆ ಬ್ರಾಕೆಟ್ ಒಳಗಡೆ ಇರೋದನ್ನ ಗುಣಿಸೋಣ. ಸಹಗುಣಕ 3 ಹಾಗೆ ಇರಲಿ ಪ್ಲಸ್ 3 ಸಹಗುಣಕ ಹಾಗೆ ಇರಲಿ. ಇಲ್ಲಿ ಮೈನಸ್ ಅನ್ನು ಸ್ಕ್ವೇರ್ ಮಾಡಿದ್ರೆ ಅದು ಪ್ಲಸ್ ಆಗುತ್ತೆ. 5 ಅನ್ನು ಸ್ಕ್ವೇರ್ ಮಾಡಿದ್ರೆ 2 ಸಾರಿ 5 ಇಲ್ಲಿ 25 ಬೈ 2 ಅನ್ನು ಸ್ಕ್ವೇರ್ ಮಾಡಿದ್ರೆ 4. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ 5 3 15 ಬೈ 2 4ನೇ ಪದ ಪ್ಲಸ್ 1. ಇಲ್ಲಿ ಇವೆರಡನ್ನ ಗುಣಿಸಿ ಬರ್ಕೊಳ್ಳೋಣ. ಉಳಿದಿರೋವನ್ನೆಲ್ಲ ಹಾಗೆ ಬರೆಯೋಣ. ಈಕ್ವಲ್ಟು ಇದು -125/8 ಹಾಗೆ ಇರಲಿ. ಇಲ್ಲಿ ಪ್ಲಸ್ 3ನ 25ರ ಜೊತೆ ಗುಣಿಸ್ಕೋಬೇಕು. 25ನ 3ರ ಜೊತೆ ಗುಣಿಸಿದ್ರೆ 75 ಬರುತ್ತೆ. 25 3 ಅಲ್ಲಿ 75 ಡಿವೈಡೆಡ್ ಬೈ 4. ನೆಕ್ಸ್ಟ್ ಪದ -15/2 ಉಳಿದಿತ್ತು ಪ್ಲಸ್ 1. ಈಗ ಏನು ಮಾಡಬೇಕು? ಇಲ್ಲಿ ಲಾಸ 8ಕ್ಕೆ 4ಕ್ಕೆ 2ಕ್ಕೆ ಇಲ್ಲಿ ಛೇದ 1 ಇದೆ. 8, 4, 2, 1 ಇವುಗಳಿಗೆ ಲಾಸ ತೆಗಿಬೇಕು. ನಾವು ಈ ಹಿಂದಿನ ಲೆಕ್ಕದಲ್ಲಿ ಇವು 4 ಪದಗಳಿಗೆ ಲಾಸ ತೆಗೆದಿದ್ವಿ. ಲಾಸ ನಮಗೆ 8 ಬಂದಿತ್ತು. ಅದೇ ವಿಧಾನದಿಂದ ಇಲ್ಲಿ ಕೂಡ ಲಾಸ 8 ಬರುತ್ತೆ. ಸಾಮಾನ್ಯ ಛೇದ 8. ಇಲ್ಲಿ 8 ಇರೋದ್ರಿಂದ ಇದನ್ನು 1 ರಿಂದ ಗುಣಿಸ್ಕೋಬೇಕು. ಅಂಶವನ್ನು 1 ರಿಂದ ಗುಣಿಸಿದಾಗ 125 ಒಂದಲೇ 125. ಇಲ್ಲಿ 4 ಇದೆ, ನಮಗೆ ಲಾಸ 8 ಬಂದಿದೆ. 4 2 ಅಲ್ಲಿ 8 ಆಗುತ್ತೆ. ಅಂದ್ರೆ ಅಂಶವನ್ನ 2 ರಿಂದ ಗುಣಿಸ್ಕೋಬೇಕು. ಇಲ್ಲಿ 2 ಇದೆ, 2 ಅನ್ನು 4 ರಿಂದ ಗುಣಿಸಿದ್ರೆ 8, ಯಾಕಂದ್ರೆ ಲಾಸ 8 ಬಂದಿದೆ. ಹಾಗಾಗಿ ಇದು
ಎರಡ ನಾಲ್ಕಲಿ ಎಂಟು ಅಂದರೆ ಅಂಶವನ್ನು ಕೂಡ ನಾಲ್ಕರಿಂದ ಗುಣಿಸ್ಕೋಬೇಕು. ಇಲ್ಲಿ ಒಂದಿದೆ, ಒಂದನ್ನು ಎಂಟರಿಂದ ಗುಣಿಸ್ಬೇಕು. ಲಾಸ ಎಂಟಿದೆ ಅಲ್ಲ, ಹಂಗಾಗಿ ಒಂದು ಎಂಟಲ್ಲೇ ಎಂಟು ಅಂದರೆ ಇದು ಎಂಟರಿಂದ ಗುಣಿಸೀವಿ, ಅಂಶವನ್ನು ಕೂಡ ಎಂಟರಿಂದ ಗುಣಿಸ್ಕೋಬೇಕು. ಈಗ ನೋಡೋಣ, ಇಲ್ಲಿ ಎಂಟ ಒಂದಲೇ ಒಂದು ಎಂಟು, ಹಂಗಾಗಿ ಒಂದರಿಂದ ಗುಣಿಸಿದಾಗ ಮೈನಸ್ ನೂರ ಇಪ್ಪತ್ತೈದು. ನೆಕ್ಸ್ಟ್ ಇಲ್ಲಿ ಎರಡರಿಂದ ಗುಣಿಸಿದರೆ ಎಪ್ಪತ್ತೈದ ಎರಡಲ್ಲೇ ನೂರ ಐವತ್ತಾಗುತ್ತೆ, ಪ್ಲಸ್ ನೂರ ಐವತ್ತು. ನಂತರ ಇಲ್ಲಿ ಹದಿನೈದು ನಾಲ್ಕಲೇ ಅರವತ್ತು, ಮೈನಸ್ ಅರವತ್ತು. ನಂತರ ಇಲ್ಲಿ ಒಂದೆಂಟಲೇ ಎಂಟು ಅಂದರೆ ಪ್ಲಸ್ ಎಂಟು. ಈಗ ಇಲ್ಲಿ ಈಕ್ವಲ್ ಟು ಮೊದಲಿಗೆ ಇವೆರಡರನ್ನ ಎಷ್ಟು ಬರುತ್ತೆ ನೋಡ್ಕೊಳ್ಳೋಣ. ಮೈನಸ್ಸು ಪ್ಲಸ್ ಇದೆ, ಕಳೀತೀವಿ. ನೂರ ಐವತ್ತರಲ್ಲಿ ನೂರ ಇಪ್ಪತ್ತೈದು ಕಳೆದ್ರೆ ಇಪ್ಪತ್ತೈದು ಬರುತ್ತೆ. ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಪ್ಪತ್ತೈದು. ಇವೆರಡನ್ನು ಕಳೆದಾಗ ಪ್ಲಸ್ ಇಪ್ಪತ್ತೈದು. ಅದೇ ಥರ ಇವೆರಡನ್ನು ಕೂಡ ಕಳೀಬೇಕು, ಯಾಕಂದರೆ ಬೇರೆ ಬೇರೆ ಚಿಹ್ನೆಗಳಿದ್ದಾವ. ಮೈನಸ್ ಅರವತ್ತರಲ್ಲಿ ಪ್ಲಸ್ ಎಂಟು ಅಂದರೆ ಅರವತ್ತರಲ್ಲಿ ಎಂಟು ಕಳೆದ್ರೆ ಐವತ್ತೆರಡು ಬರುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಮೈನಸ್ ಐವತ್ತೆರಡು ಡಿವೈಡೆಡ್ ಬೈ ಎಂಟು. ಈಗ ಇವೆರಡನ್ನ ನೋಡ್ಕೊಳ್ಳೋಣ. ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿಬೇಕು. ಐವತ್ತೆರಡರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಐವತ್ತೆರಡರಲ್ಲಿ ಇಪ್ಪತ್ತೈದು ಕಳೀಬೇಕು. ದಶಕ ತೊಗೊಂಡ್ರೆ ಹನ್ನೆರಡು ಆಯಿತು. ಹನ್ನೆರಡರಲ್ಲಿ ಐದು ಕಳೆದ್ರೆ ಏಳು ಉಳಿಯುತ್ತೆ. ಇಲ್ಲಿ ನಾಲ್ಕು, ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಅಂದರೆ ಇವೆರಡರನ್ನ ಕಳೆದ್ರೆ ಇಪ್ಪತ್ತೇಳು. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದ್ರಿಂದ ಮೈನಸ್ ಇಪ್ಪತ್ತೇಳು ಬೈ ಎಂಟಾಯಿತು. ಅಂದರೆ ನಮಗೆ ಪಿ ಆಫ್ ಮೈನಸ್ ಐದು ಬೈ ಎರಡು ಎಷ್ಟು ಬಂತು? ಮೈನಸ್ ಇಪ್ಪತ್ತೇಳು ಬೈ ಎಂಟು. ಹಾಗಾದರೆ ಇದು ಶೇಷ. ಶೇಷ ಏನು? ಮೈನಸ್ ಇಪ್ಪತ್ತೇಳು ಬೈ ಎಂಟು. ಈ ತರಹ ಶೇಷ ಪ್ರಮೇಯವನ್ನು ಉಪಯೋಗಿಸಿ ನಾವು ಶೇಷವನ್ನು ಕಂಡುಹಿಡಿಯಬಹುದು.